ನೀನೇನು ಮಾಡುತ್ತಿರುವೆ? ಅಲ್ಲಿ ಇಲ್ಲಿ ಅಕ್ಕಪಕ್ಕ ನೋಡಬೇಡ, ನೀನೇನು ಮಾಡುತ್ತಿರುವೆ, ನಾನು ನಿನ್ನನ್ನೇ ಕೇಳುತ್ತಿರುವೆ. ಹಲೋ ಮ್ಯಾನ್, ಐ ಆಮ್ ಆಸ್ಕಿಂಗ್ ಟು ಯು ಓನ್ಲಿ ವಾಟ್ ಯು ಆರ್ ಡೂಯಿಂಗ್, ನೀನೇನು ಮಾಡುತ್ತಿರುವೆ? ಇಲಾನ್ ಮಸ್ಕ್ ಮಂಗಳನ ಮೇಲೆ ಕಾಲಿಡಲು ತಯಾರಿ ಮಾಡುತ್ತಿದ್ದಾರೆ. ಜೇಮ್ಸ್ ಕ್ಯಾಮ್ರಾನ್ ಜಗತ್ತಿನ ದಿ ಮೋಸ್ಟ್ ಅವೈಟೆಡ್ ಫಿಲಮ್ ಅವತಾರ 2 ತಯಾರಿಸುತ್ತಿದ್ದಾರೆ. ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿ ಜೆಫ್ ಬೆಜೋಸ್ ಈಗಲೂ ಸಹ ಹಗಲು ರಾತ್ರಿ ಕೆಲಸ ಮಾಡುತ್ತಿದ್ದಾರೆ. ನಮ್ಮ ಇಸ್ರೋ ಚಂದ್ರಯಾನ 2 ಬಾಹುಬಲಿಯನ್ನು ಚಂದ್ರನ ಕಕ್ಷೆಯಲ್ಲಿ ಉಡಾಯಿಸಿದೆ. ಆದರೆ ನೀನೇನು ಮಾಡುತ್ತಿರುವೆ? ಅಲ್ಲಿ ಇಲ್ಲಿ ಅಕ್ಕಪಕ್ಕ ನೋಡಬೇಡ, ನಾನು ನಿನ್ನನ್ನೇ ಕೇಳುತ್ತಿರುವೆ, ನೀನೇನು ಮಾಡುತ್ತಿರುವೆ? ಮನೆ ಎದುರಿನ ಹುಡುಗಿ IAS ಎಕ್ಸಾಮಲ್ಲಿ ಟಾಪ್ ಮಾಡಲು ದಿನದಲ್ಲಿ 10-12 ಗಂಟೆಗಳ ಕಾಲ ಸ್ಟಡಿ ಮಾಡುತ್ತಿದ್ದಾಳೆ. ಪಕ್ಕದ ಮನೆ ಹುಡುಗ ಆರ್ಮಿ ಜಾಯಿನ್ ಆಗಲು ದಿನ ಮುಂಜಾನೆ 4 ಜಿಮ್ಮಿಗೆ ಹೋಗುತ್ತಿದ್ದಾನೆ. ನಿನ್ನ ಫ್ಯೂಚರ್ಗಾಗಿ ನಿಮ್ಮ ಮನೆಯವರು ತಮ್ಮ ಹ್ಯಾಪಿನೆಸ್ಸನ್ನು ತ್ಯಾಗ ಮಾಡುತ್ತಿದ್ದಾರೆ. ನಿನ್ನ ಸಂಬಂಧಿಕರು ನಿನ್ನನ್ನು ನೋಡಿ ನಗಲು ಕಾಯುತ್ತಿದ್ದಾರೆ. ನಿನ್ನೆಲ್ಲ ಗೆಳೆಯರು ತಮ್ಮ ಲೈಫಲ್ಲಿ ಬೇಗನೆ ಸೆಟ್ಲಾಗಲು ಹಗಲು ರಾತ್ರಿ ಸ್ಟ್ರಗಲ್ ಮಾಡುತ್ತಿದ್ದಾರೆ. ಆದರೆ ನೀನೇನು ಮಾಡುತ್ತಿರುವೆ? ನೀನೇನು ಮಾಡುತ್ತಿರುವೆ ಅಂತ ನಿನಗೆ ಗೊತ್ತಿಲ್ಲ, ಆದರೆ ನನಗೆ ಎಲ್ಲವೂ ಚೆನ್ನಾಗಿ ಗೊತ್ತು. ಯಾರೋ ಒಬ್ಬ ಜಾಬ್ಗಾಗಿ ತಯಾರಿ ಮಾಡುತ್ತಿದ್ದಾನೆ. ಯಾರೋ ಒಬ್ಬ ಹೊಸ ಬಿಸ್ನೆಸ್ಸನ್ನು ಇಲ್ಲವೇ ಸ್ಟಾರ್ಟಪ್ಪನ್ನು ಪ್ರಾರಂಭಿಸಲು ಯೋಚಿಸುತ್ತಿದ್ದಾನೆ. ಯಾರೋ ಒಬ್ಬ ಸ್ಪೋರ್ಟ್ಸ್ನಲ್ಲಿ ಇಂಡಿಯಾವನ್ನು ರೀಪ್ರೆಸೆಂಟ್ ಮಾಡಲು ಪ್ರಾಕ್ಟೀಸ್ ಮಾಡುತ್ತಿದ್ದಾನೆ. ಯಾರೋ ಒಬ್ಬ ರಾತ್ರಿ ನಿದ್ದೆ ಮಾಡುವುದನ್ನು ಬಿಟ್ಟು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುತ್ತಿದ್ದಾನೆ. ಸದ್ಯಕ್ಕೆ ನಿನ್ನೊಂದಿಗೆ ಮಾತನಾಡುತ್ತಿರುವ ವ್ಯಕ್ತಿ ತನ್ನ ಕಂಪನಿಯನ್ನು ಜಗತ್ತಿನ ದಿ ಬೆಸ್ಟ್ ವಿಡಿಯೋ ಪ್ರೊಡಕ್ಷನ್ ಕಂಪನಿಯನ್ನಾಗಿಸಲು ದಿನದಲ್ಲಿ 15 ಕಾಲ ಕೆಲಸ ಮಾಡುತ್ತಿದ್ದಾನೆ. ಆದರೆ ನೀನೇನು ಮಾಡುತ್ತಿರುವೆ? ನಾನು ಕೇಳುತ್ತಿರುವುದು ನಿನ್ನನ್ನೇ, ನೀನೇನು ಮಾಡುತ್ತಿರುವೆ? ಕೇಳು ಓ ನನ್ನ ಪ್ರೀತಿಯ ಗೆಳೆಯ, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಹುಡುಗಿಯರ ಫೋಟೋಗಳಿಗೆ ಲೈಕ್ ಮತ್ತು ಕಮೆಂಟ್ ಮಾಡುವುದರಿಂದ ಏನೂ ಪ್ರಯೋಜನವಿಲ್ಲ. ರಾತ್ರಿಯೆಲ್ಲ ಸೆಕ್ರೆಟ್ ಸಿನಿಮಾಗಳನ್ನು ನೋಡಿ ದಿನವೆಲ್ಲ ಅಲ್ಲಾಡಿಸುವುದರಿಂದ ಏನೂ ಪ್ರಯೋಜನವಿಲ್ಲ. ನಿರುದ್ಯೋಗಿ ಮಿತ್ರರೊಂದಿಗೆ ಬೀದಿ ಬೀದಿ ಸುತ್ತುವುದರಿಂದ ಏನೂ ಪ್ರಯೋಜನವಿಲ್ಲ. ಮರಳಿ ಬರದವಳಿಗಾಗಿ ಸಿಗದವಳಿಗಾಗಿ ಜೀವನ ಪೂರ್ತಿ ಕಾಯುತ್ತಾ ಕೂಡುವುದರಲ್ಲಿ ಕೊರಗುತ್ತಾ ಕೂಡುವುದರಲ್ಲಿ ಯಾವುದೇ ಪ್ರಯೋಜನವಿಲ್ಲ. ಕಾಯುತ್ತಾ ಕುಳಿತುಕೊಂಡರೆ ಅವಕಾಶಗಳು ನಿನ್ನನ್ನು ಹುಡುಕಿಕೊಂಡು ಬರುವುದಿಲ್ಲ. ನೋಡು ಗೆಳೆಯ, ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಪಬ್ಜಿ, ಟಿಕ್ಟಾಕ್ ಇತ್ಯಾದಿ ಡಿಸ್ಟ್ರಾಕ್ಷನ್ಸ್ಗಳನ್ನು ಬಿಟ್ಟು ಬಿಡು. ಆಲಸಿತನ, ಜಲಸಿ, ಮೈಗಳ್ಳತನ, ಕೀಳರಿಮೆ, ಕೀಳುಮಟ್ಟದ ಯೋಚನೆಗಳನ್ನು ಮುರಿದು ಬಿಡು. ಈ ಜಗತ್ತು ಬದಲಾಗುತ್ತಿದೆ, ಅಲ್ಲದೆ ವೇಗವಾಗಿ ಮುಂದೆ ಸಾಗುತ್ತಿದೆ. ಈ ಜಗತ್ತು ಬದಲಾಗುತ್ತಿದೆ ಹಾಗೂ ಸ್ಪೀಡಾಗಿ ಮುಂದೆ ಸಾಗುತ್ತಿದೆ. ನೀನು ಬದಲಾಗದಿದ್ದರೆ ಈ ಜಗತ್ತು ನಿನ್ನನ್ನು ಶಾಶ್ವತವಾಗಿ ಮರೆತು ಬಿಡುತ್ತದೆ. ನೀನು ಬದಲಾಗದಿದ್ದರೆ ಈ ಜಗತ್ತು ನಿನ್ನನ್ನು ಶಾಶ್ವತವಾಗಿ ಮರೆತು ಬಿಡುತ್ತದೆ. ನೋಡು ಗೆಳೆಯ, ನೀನೇನು ಮಾಡುತ್ತಿರುವೆ ಎಂಬುದು ನಿನಗೆ ಚೆನ್ನಾಗಿ ಗೊತ್ತು. ನಿನ್ನನ್ನು ಬದಲಾಯಿಸುವ ಶಕ್ತಿ ನಿನ್ನಲ್ಲಿಯೇ ಇದೆ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು.